ಸರ್, ನಿರೀಕ್ಷೆ ಇದ್ದಿದ್ದು ಕೃಷಿ ಖಾತೆ, ಸಿಕ್ಕಿದ್ದು ಉಪ್ಪು ಮತ್ತೆ. ಇಲ್ಲ, ನನಗೆ ನಿರೀಕ್ಷೆ ಇತ್ತು, ಆದರೆ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನವನ್ನು ನಾವು ಸ್ವೀಕಾರ ಮಾಡಬೇಕು. ಇಲ್ಲಿ ಮತ್ತೆ ಯಾವುದೇ ರೀತಿಯ ಗೊಂದಲದ ಅವಶ್ಯಕತೆ ಇಲ್ಲ. ಇವತ್ತು ಬೃಹತ್ ಕೈಗಾರಿಕೆಯಲ್ಲೂ ಸಹ ಹಲವಾರು ರೀತಿಯ ಒಂದು ಪ್ರಗತಿಯನ್ನು ರಾಜ್ಯ ಕಾಣಲಿಕ್ಕೆ ಅವಕಾಶ ಇದೆ. ಅದಷ್ಟೇ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಹಲವಾರು ರೀತಿಯ ನಿರುದ್ಯೋಗದ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾನು ಅವತ್ತೇನೋ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ತರಬೇಕು ಅಂತ ಹೊರಟಿದ್ದೆ 14 ತಿಂಗಳು ನನ್ನ ಆಡಳಿತದಲ್ಲಿ. ಅದನ್ನು ಇವತ್ತು ಈ ಇಲಾಖೆಯ ನನಗೇನು ನಿರ್ವಹಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಅದು ಎಲ್ಲದರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಟಿದ್ದೇನೆ. ಒಂದು ಆದ್ಯತೆಗಳು ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಿಟ್ಟಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಇಲಾಖೆಗಳನ್ನು ನಿರ್ವಹಣೆ ಮಾಡಬೇಕು. ಒಂದು ಕಡೆ ಒಂದು ಭಾಗ, ಅದು ಇನ್ನು 99 ಭಾಗ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟು ಇವತ್ತು ಎಲ್ಲ ಕೈಗಾರಿಕೋದ್ಯಮಿಗಳ ಜೊತೆನೂ ಚರ್ಚೆ ಮಾಡಿ ಒಂದು ಎಲ್ಲ ರೀತಿಯ ಒಂದು ಮುಕ್ತವಾದಂಥ ರೀತಿಯಲ್ಲಿ ಇವತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ, ಕೈಗಾರಿಕೋದ್ಯಮ ಇರ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ, ನಮ್ಮ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಇಡೀ ದೇಶದಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಏನಿದೆ ಅದನ್ನು ಇವತ್ತು ಗ್ರಾಫ್ನ ಕನಿಷ್ಠ ಇವತ್ತೇನೋ 26-27% ಇರ್ಬೋದು, ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಫ್ ಮೇಲೆ ಇರಬೇಕು. ನನಗೆ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾರೆ. ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತಹ ಬಹಳಷ್ಟು ಯೋಜನೆಗಳಿದ್ದಾವೆ, ಅದು ನಿಮ್ಮ ಕೈಗಾರಿಕೆ ಆಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು, ಅದು ಬೇರೆ ಬೇರೆ ಎಲ್ಲವೂ ಸಹಿತ ಈ ಬಾರಿ ಕರ್ನಾಟಕ ಇಲಾಖೆಗಳು ಸಿಕ್ಕಿದಾವೆ. ಈ ಬಾರಿ ಏನಾದ್ರೆ ಕರ್ನಾಟಕಕ್ಕೆ ಏನಾದ್ರೆ ಒಳ್ಳೆಯ ದಿನಗಳು ಬಂತು ಅಂತ ಅನುಭವ ವಿಶೇಷವಾಗಿ ಬಹುಶಃ ಒಳ್ಳೆಯ ದಿನಗಳು ಭಗವಂತ ಪ್ರಾರಂಭ ಮಾಡಿದ್ದಾನೆ. ಒಳ್ಳೆಯ ದಿನಗಳು ಕರ್ನಾಟಕಕ್ಕೆ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಸದಸ್ಯರುಗಳಿಗೆ ಉತ್ತಮವಾದಂಥ ಖಾತೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಬೇರೆ ಅಕ್ಕಪಕ್ಕದ ರಾಜ್ಯದ ಅಲ್ಲಿಯ ಒಂದು ಜನತೆಯಲ್ಲೂ ಯಾವುದೇ ರೀತಿಯ ಒಂದು ಅಸಮಾಧಾನ ಬರದೇ ಇರತಕ್ಕಂಥ ರೀತಿಯಲ್ಲಿ ಪರಸ್ಪರ ಒಂದು ವಿಶ್ವಾಸದೊಂದಿಗೆ ನಮ್ಮ ರಾಜ್ಯದ ನಿಜವಾದಂಥ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳೇನಿದೆ ಅದನ್ನು ಕಾರ್ಯರೂಪಕ್ಕೆ ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ.